ನೀವು ಕೂಡ ಬಿಸಿ ಇದ್ದೀರಾ. ಸೊ ಇಲ್ಲಿ ಈಗ ಮಕ್ಕಳಿಗೆ ನಾಟಕ ಹೇಳ್ಕೊಡೋದು ಈ ತರ ಜರ್ನಿ ಕೂಡ ನಿಮ್ದು ಒಂದ್ ಕಡೆ ಸಾಕ್ತಾ ಇದೆ. ಈ ಲೈಫ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಇದೆ ನೋಡಿ, ಎಷ್ಟೋ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ರೆ ನಂಗೆ ಗೊತ್ತೇ ಇರ್ಲಿಲ್ಲ. ಇವಾಗ ನೀವು ಪಾಠ ಕಲಿಸುವಂತ ಜಾಗಕ್ಕೆ ನಾವು ಬಂದು ಕೂತಿದ್ವಿ, ಹೇಳ್ತೀವಿ ನಿಮ್ ವಿದ್ಯಾರ್ಥಿಗಳ ಬಗ್ಗೆ. ಯಾ, ಇದು ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕೇಂದ್ರ. ಇದು ಮೇನ್ ಸೆಂಟರ್ ಬಂದು ದೆಲ್ಲಿನಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಇದು. ಇಲ್ಲಿ ನನಗೆ ಪಾಠನ ಕಲಿಸ್ಲಿಕ್ಕೆ ಸಹಾಯ ಮಾಡಿದವರು ವೀಣಾ ಮೇಡಮ್ ಅಂತ, ಇಲ್ಲಿ ಡೈರೆಕ್ಟ್ರು. ಸೊ ವೆರಿ ಗುಡ್ ಡೈರೆಕ್ಟರ್ ಆ್ಯಂಡ್ ವೆರಿ ಸ್ಟ್ರಾಂಗ್ ವುಮೆನ್. ಅವರಿಂದ ನನಗೆ ಇಲ್ಲಿ ಒಂದು ನನ್ನಿರೋ ಕಲೆನ ಹೊರಗಡೆ ಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ವೀಣಾ ಮೇಡಮ್. ಅವ್ರು ನನ್ನ ಎರಡನೇ ತಾಯಿ ಅಂತಲೇ ನಾ ಹೇಳ್ಬೋದು. ಯಾಕಂದ್ರೆ ನನಗೆ ಅವರು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಹೆಂಗೆ ಮಾಡಬೇಕು ಏನು ಮಾಡಬೇಕು. ಯಾಕಂದರೆ ಅವರು ಕೂಡ ದೊಡ್ಡ ಥಿಯೇಟರ್ ಆರ್ಟಿಸ್ಟ್, ಇಟ್ಸ್ ವೆರಿ ಸ್ಟ್ರಾಂಗ್ ವುಮೆನ್. ಹಾಗಾಗಿ ಇಲ್ಲಿ ನಾನು ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಮಕ್ಕಳು ಬರ್ತಾರೆ. ಅಂದರೆ ಕನ್ನಡ ಒಂದೇ ಅಲ್ಲ, ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಪಾಠ ನಡೆಯುತ್ತೆ. ಇಲ್ಲಿ ನಾನು ಓದಿರೋದು ಕನ್ನಡ ಮತ್ತು ಹಿಂದಿ ಮೀಡಿಯಂ ಆದ್ದರಿಂದ ನಾನು ಹಿಂದಿಯಲ್ಲಿ ಪಾಠ ಮಾಡ್ತೀನಿ ಅವ್ರಿಗೆ, ಮಕ್ಕಳಿಗೆಲ್ಲ. ಇದು ಥಿಯೇಟರ್ ಅನ್ನೋದು ಒಂದು ಒಂದು ಕುಟುಂಬ. ಇಲ್ಲಿ ಪ್ರತಿ ವರ್ಷ ಒಂದು ಕುಟುಂಬನ ನಾವು ತಯಾರಿ ಮಾಡಿ ಕಳಿಸ್ತೀವಿ. 20 ಜನ ಸ್ಟೂಡೆಂಟ್ಸು, ಒಂದು ಸ್ಟೂಡೆಂಟ್ ವೀಕು ಇರುತ್ತೆ, ಸ್ಟ್ರಾಂಗು ಇರ್ತಾರೆ. ಅವ್ರ ಜೊತೆಗೆ ನಾವು ಮಕ್ಕಳಾಗಿ ಅವ್ರನ್ನ ಕಲಿಸ್ಬೇಕಾಗತ್ತೆ. ಹಾಗಾಗಿ ನಾನು ಇಲ್ಲಿ ಬಂದಾಗ ಒಂಥರ ಮಗುವಾಗಿದ್ದು ಬಿಡ್ತೀನಿ, ನಂಗೆ ಮರ್ತೇ ಹೋಗಿ ಬಿಡತ್ತೆ ನಾನು ಟೀಚರು ಅಂತ. ನಂಗೆ ತುಂಬ ಖುಷಿ ಕೊಡುತ್ತೆ ಈ ಫೀಲ್ಡು, ತುಂಬ ಅಂದರೆ ತುಂಬ. ನಿಮ್ಮ ಎಜುಕೇಷನ್? ನಾನು ಓದಿರೋದು 10th class. 10th class ಆದಮೇಲೆ ನಾನು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಮಾಡಿದೆ, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡಿದೆ, ಒಂದು ಡಿಪ್ಲೊಮಾ ಎಲ್ಲ ಬೆಂಗಳೂರಲ್ಲಿ, ಬೆಂಗಳೂರಲ್ಲೇ ಮಾಡಿದ್ದು. ಇದು ನಂಗೆ ಸಪೋರ್ಟ್ ನನ್ನ ಗಂಡ ಮಾಡಿದ್ದು. ನನಗೆ ನನಗೆ ಮೊದಲಿಂದ ನಂಗೆ ಓದ್ಲಿಕ್ಕೆ ಇಷ್ಟ ಇರಲಿಲ್ಲ, ನಾನು ಸಂಗೀತಗಾರ ಆಗಬೇಕು, ಸಂಗೀತಗಾರ್ತಿ ಆಗಬೇಕಂತ ಇಷ್ಟ ಇತ್ತು. ನನಗೆ ಅವರು ತಾನ್ಪುರ ಆಮೇಲೆ ಕೀಬೋರ್ಡ್ಸು ಹಾರ್ಮೋನಿಯಂ ಎಲ್ಲ ಹೆಲ್ಪ್ ಮಾಡಿದ್ರು, ನಾನು ಅದನ್ನು ಕಲಿತೆ. ಹಂಗಾಗಿ ಥಿಯೇಟ್ರ್ ಮಾಡಿದೆ ನಾನು, ನಿನಾಸಂ ದೊಡ್ಡ ಸಂಸ್ಥೆ ಅದು ಕರ್ನಾಟಕದಲ್ಲೇ. ಅದಾದಮೇಲೆ ನಾನು ಎಲ್ಲಾನು ಮ್ಯೂಸಿಕ್ ಕಲಿತೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದೆ, ಕಥಕ್ ಎಲ್ಲ ಕಲಿತೆ, ಒಂದು ಡಿಪ್ಲೊಮಾ ಅಂತ ಹಿಂಗೆ ಮಾಡಿಕೊಂಡೆ ನಾನು. ಹಂಗಾಗಿ ನಂಗೆ ಎಜುಕೇಷನ್ ತುಂಬ ಓದ್ಬೇಕು ನಂಗೆ ಬೇಕನ್ಸಲ್ಲ. ಇದು ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕೇಂದ್ರ. ಇದು ಮೇನ್ ಸೆಂಟರ್ ಬಂದು ದೆಲ್ಲಿನಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಇದು. ಇಲ್ಲಿ ನನಗೆ ಪಾಠನ ಕಲಿಸ್ಲಿಕ್ಕೆ ಸಹಾಯ ಮಾಡಿದವರು ವೀಣಾ ಮೇಡಮ್ ಅಂತ, ಇಲ್ಲಿ ಡೈರೆಕ್ಟ್ರು. ಸೊ ವೆರಿ ಗುಡ್ ಡೈರೆಕ್ಟರ್ ಆ್ಯಂಡ್ ವೆರಿ ಸ್ಟ್ರಾಂಗ್ ವುಮೆನ್. ಅವರಿಂದ ನನಗೆ ಇಲ್ಲಿ ಒಂದು ನನ್ನಿರೋ ಕಲೆನ ಹೊರಗಡೆ ಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ವೀಣಾ ಮೇಡಮ್ಮು. ಅವ್ರು ನನ್ನ ಎರಡನೇ ತಾಯಿ ಅಂತಲೇ ನಾ ಹೇಳ್ಬೋದು. ಯಾಕಂದ್ರೆ ನನಗೆ ಅವರು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಹೆಂಗೆ ಮಾಡಬೇಕು ಏನು ಮಾಡಬೇಕು. ಯಾಕಂದರೆ ಅವರು ಕೂಡ ದೊಡ್ಡ ಥಿಯೇಟರ್ ಆರ್ಟಿಸ್ಟ್, ಇಟ್ಸ್ ವೆರಿ ಸ್ಟ್ರಾಂಗ್ ವುಮೆನ್. ಹಾಗಾಗಿ ಇಲ್ಲಿ ನಾನು ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಮಕ್ಕಳು ಬರ್ತಾರೆ. ಅಂದರೆ ಕನ್ನಡ ಒಂದೇ ಅಲ್ಲ, ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಪಾಠ ನಡೆಯುತ್ತೆ. ಇಲ್ಲಿ ನಾನು ಓದಿರೋದು ಕನ್ನಡ ಮತ್ತು ಹಿಂದಿ ಮೀಡಿಯಂ ಆದ್ದರಿಂದ ನಾನು ಹಿಂದಿಯಲ್ಲಿ ಪಾಠ ಮಾಡ್ತೀನಿ ಅವ್ರಿಗೆ, ಮಕ್ಕಳಿಗೆಲ್ಲ. ಇದು ಥಿಯೇಟರ್ ಅನ್ನೋದು ಒಂದು ಒಂದು ಕುಟುಂಬ. ಇಲ್ಲಿ ಪ್ರತಿ ವರ್ಷ ಒಂದು ಕುಟುಂಬನ ನಾವು ತಯಾರಿ ಮಾಡಿ ಕಳಿಸ್ತೀವಿ. 20 ಜನ ಸ್ಟೂಡೆಂಟ್ಸು, ಒಂದು ಸ್ಟೂಡೆಂಟ್ ವೀಕು ಇರುತ್ತೆ, ಸ್ಟ್ರಾಂಗು ಇರ್ತಾರೆ. ಅವ್ರ ಜೊತೆಗೆ ನಾವು ಮಕ್ಕಳಾಗಿ ಅವ್ರನ್ನ ಕಲಿಸ್ಬೇಕಾಗತ್ತೆ. ಹಾಗಾಗಿ ನಾನು ಇಲ್ಲಿ ಬಂದಾಗ ಒಂಥರ ಮಗುವಾಗಿದ್ದು ಬಿಡ್ತೀನಿ, ನಂಗೆ ಮರ್ತೇ ಹೋಗಿ ಬಿಡತ್ತೆ ನಾನು ಟೀಚರು ಅಂತ. ನಂಗೆ ತುಂಬ ಖುಷಿ ಕೊಡುತ್ತೆ ಈ ಫೀಲ್ಡು, ತುಂಬ ಅಂದರೆ ತುಂಬ. ನಿಮ್ಮ ಎಜುಕೇಷನ್? ನಾನು ಓದಿರೋದು 10th class. 10th class ಆದಮೇಲೆ ನಾನು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಮಾಡಿದೆ, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡಿದೆ, ಒಂದು ಎರಡು ಡಿಪ್ಲೊಮಾ ಎಲ್ಲ ಬೆಂಗಳೂರಲ್ಲಿ, ಬೆಂಗಳೂರಲ್ಲೇ ಮಾಡಿದ್ದು. ಇದು ನಂಗೆ ಸಪೋರ್ಟ್ ನನ್ನ ಗಂಡ ಮಾಡಿದ್ದು. ನನಗೆ ನನಗೆ ಮೊದಲಿಂದ ನಂಗೆ ಓದ್ಲಿಕ್ಕೆ ಇಷ್ಟ ಇರಲಿಲ್ಲ, ನಾನು ಸಂಗೀತಗಾರ ಆಗಬೇಕು, ಸಂಗೀತಗಾರ್ತಿ ಆಗಬೇಕಂತ ಇಷ್ಟ ಇತ್ತು. ನನಗೆ ಅವರು ತಾನ್ಪುರ ಆಮೇಲೆ ಕೀಬೋರ್ಡ್ಸು ಹಾರ್ಮೋನಿಯಂ ಎಲ್ಲ ಹೆಲ್ಪ್ ಮಾಡಿದ್ರು, ನಾನು ಅದನ್ನು ಕಲಿತೆ. ಹಂಗಾಗಿ ಥಿಯೇಟ್ರ್ ಮಾಡಿದೆ ನಾನು, ನಿನಾಸಂ ದೊಡ್ಡ ಸಂಸ್ಥೆ ಅದು ಕರ್ನಾಟಕದಲ್ಲೇ. ಅದಾದಮೇಲೆ ನಾನು ಎಲ್ಲಾನು ಮ್ಯೂಸಿಕ್ ಕಲಿತೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದೆ, ಕಥಕ್ ಎಲ್ಲ ಕಲಿತೆ, ಒಂದು ಡಿಪ್ಲೊಮಾ ಅಂತ ಹಿಂಗೆ ಮಾಡಿಕೊಂಡೆ ನಾನು. ಹಂಗಾಗಿ ನನಗೆ ಎಜುಕೇಷನ್ ತುಂಬ ಓದ್ಬೇಕು ನಂಗೆ ಬೇಕನ್ಸಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.